ಸತ್ಯ ಮುಚ್ಚಿಟ್ಟಿದ್ದೀನಿ ನಿಮ್ಮನ್ನ ಎದುರಿಸೋಕೆ ಆಗ್ತಿಲ್ಲ ತಪ್ಪಿತಸ್ಥ ಭಾವನೆ ಕಾಡ್ತಾ ಇದೆ ಅಂತ ಬರೆದಿಟ್ಟಿದ್ದಾಳೆ ಅಲ್ಲಿಗೆ ಅವಳಿಂದ ಏನೋ ಘೋರವಾದ ತಪ್ಪು ನಡೆದಿದೆ ತಪ್ಪು ಮನೆಯಲ್ಲಿರೋ ನಗನಾಣ್ಯಗಳೇನಾದರೂ ಅಂದ್ರೆ ನೀವು ಅವಳಿ ಕೊಟ್ಟಿರೋ ಬೆಲೆ ಬಾಳೋ ಆಭರಣಗಳೇನಾದರೂ ಕಳ್ಕೊಂಡ್ಲಾ ಅದು ಗೌರವದ ತಪ್ಪು ಹೇಗಾಗುತ್ತೆ ಶಾಸ್ತ್ರಿಗಳೇ ಎಲ್ಲರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು ಕಳ್ಕೊಂಡೇ ಇರ್ತಾರೆ ಮೊನ್ನೆ ನನ್ನ ಹೆಂಡತಿ ಪೇಟೆಗೆ ಹೋದಾಗ ಕಾಲ್ ಚೈನೆ ಕಳ್ಕೊಂಡು ಬಂದಿದ್ಲು ಹಾಗಾದ್ರೆ ಇದು ನಗ ನಾಣ್ಯದ ಪ್ರಶ್ನೆ ಅಲ್ಲ ಮನೆ ಮರ್ಯಾದೆಗೆ ಸಂಬಂಧಪಟ್ಟ ಪ್ರಶ್ನೆ ಏನಾದರೂ ಆಗಿರಬಹುದಾ ನಾನು ಕೈಲಾಸನಾಥನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಶರ್ಲಿ ನನ್ನ ಸೊಸೆ ಶರ್ಲಿ ನಮ್ಮ ಮನೆ ಮರ್ಯಾದೆನ ಉಳಿಸ್ತಾಳೆ ಹೊರತು ಕಳಿಯಲ್ಲ ನಿಜನೇ ಹಲವಾರು ಸಂದರ್ಭದಲ್ಲಿ ನಾವೇ ಕಣ್ಣಾರೆ ಕಂಡಿದ್ದೀವಲ್ಲ ಹಾಗಿರುವಾಗ ಏನದು ಘೋರವಾದ ತಪ್ಪು ಶಾಸ್ತ್ರಿಗಳೇ ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ ಇತ್ತೀಚೆಗೆ ಅಜಿತ ಹಾಗೂ ಶರ್ಲಿ ಸಂಬಂಧ ಹೇಗಿತ್ತು ಸತ್ಯ ಹೇಳಬೇಕು ಅಂದ್ರೆ ಅಷ್ಟೊಂದು ಸರಿ ಇರಲಿಲ್ಲ ಬೀಗರೆ ಅಜಿತ ಮುಂಬೈಯಿಂದ ಬಂದಾಗಿಂದ ಅವರಿಬ್ಬರ ನಡುವೆ ಅಷ್ಟೊಂದು ಹೊಂದಾಣಿಕೆ ಇರಲಿಲ್ಲ ಇದನ್ನ ಸರಿ ಮಾಡಬೇಕು ಅಂತಾನೆ ನಾವೊಂದು ಕಾರ್ಯನೂ ಇಟ್ಕೊಂಡಿದ್ವಿ ಅಷ್ಟರಲ್ಲಿ ಈ ಹುಡುಗಿ ಒಂದು ವೇಳೆ ಅವಳು ಯಾರ ಜೊತೆಗಾದರೂ ಹೋಡಾಗಿರ್ಬೋದಾ ಏನ್ ಬಗಳದೆ ನೀನು ಇನ್ನಸ್ತ ಹೇಳು ಹೇಳು ಅಗಸ್ತ್ಯ ಒಂದು ಸಮಸ್ಯೆ ಅಂತ ಬಂದ್ರೆ ಜನ ಎಲ್ಲಾ ರೀತಿಯಲ್ಲೂ ಆಲೋಚನೆ ಮಾಡ್ತಾರೆ ಅದು ತಪ್ಪು ಅಂತ ನಿರೂಪಿಸೋ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಹೊರತು ಪ್ರಶ್ನೆ ಕೇಳಿದವರ ಮೇಲೆ ಹಾರಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಇಷ್ಟಕ್ಕೂ ನಾನು ಪ್ರಶ್ನೆ ಕೇಳಿರೋದ್ರಲ್ಲಿ ತಪ್ಪೇನಿದೆ ಗೋವಿಂದ ಶಾಸ್ತ್ರಿಗಳೇ ಗಂಡ ಹೆಂಡತಿ ಮಧ್ಯೆ ಸರಿ ಇಲ್ಲದಾಗ ಒಂದೊಂದ್ಸಲ ಗಂಡ ಇನ್ನೊಬ್ಬಳು ನೋಡ್ಕೊಳ್ತಾನೆ ಹೆಂಡತಿ ಮತ್ತೊಬ್ಬನ ಸವಾಸಕ್ಕೆ ಬೀಳ್ತಾಳೆ ಲೋಕರೂಢಿಯಾಗಿ ನಡೆಯದೆ ತಾನೇ ಇದು ಆಗ್ಲೇ ಪಂಚಾಯಿತಿ ವಿಷಯನೂ ಇದೇ ತಾನೇ ಆಗಿತ್ತು ಬೇರೆಯವ್ರ ಬಗ್ಗೆ ಸಾವಿರ ಮಾತಾಡು ನಮ್ಮ ಅಕ್ಕನ ಬಗ್ಗೆ ಏನಾದರೂ ಮಾತಾಡಿದ್ರೆ ಚಪ್ಪಲಿ ಚಪ್ಪಲಿ ಕಿತ್ತ ಹೊಡೆದಾಕ್ಬಿಡ್ತೀನಿ
ಏ ಸಾಕ್ ನಿಲ್ಸಯ್ಯ ನೀನೊಬ್ಬನೇ ಹೊಸದಾಗಿ ಚಪ್ಪಲಿ ಕಂಡಿರೋದು ನಮ್ಮ ಹತ್ರ ಇಲ್ವಾ ಚಪ್ಪಲಿ ಚಪ್ಪಲಿಯಲ್ಲಿ ನೋಡಿತಾನಂತೆ ಚಪ್ಪಲಿಯಲ್ಲಿ ಆ ಅಜಿತ ರಮ್ಯಾ ಜೊತೆ ಚಕ್ಕಂದ ಆಡ್ಕೊಂಡು ಓಡಾಡ್ತಿರೋದನ್ನ ಊರೆಲ್ಲ ನೋಡಿದೆ ರಮ್ಯಾ ಜೊತೆ ಚಕ್ಕಂದ ಆಡ್ಕೊಂಡು ಓಡಾಡ್ತಿರೋದನ್ನ ಊರೆಲ್ಲ ನೋಡಿದೆ ಗಂಡ ಇನ್ನೊಬ್ಬಳ ಜೊತೆ ಓಡಾಡ್ಕೊಂಡಿರೋದ್ ನೋಡಿ ಹೆಂಡತಿಗೆ ಕೋಪ ಬಂದಿರಬಹುದು ಅದಕ್ಕೆ ಅವಳು ಇನ್ನೊಬ್ಬನ ನೋಡ್ಕೊಂಡಿರಬಹುದು ಅಯ್ಯ ನಿನ್ನ ದೊಡ್ಡ ತಳವಾರನ ಕೋತ್ವಾರನ ಪ್ರಶ್ನೆ ಮಾಡಿದ್ರೆ ಹೊರದು ಬರ್ತೀಯ ಅಪ್ಪಾಜಿ ಅವನ್ ಮಾತಾಡಿದ್ದು ನಮ್ ಶರ್ಲಿ ಅಕ್ಕನ ಬಗ್ಗೆ ಕೇಳೋವಾಗ ನಮಗೂ ಹಿಂಸೆ ಆಗ್ತದೆ ಆದ್ರೆ ಏನ್ ಮಾಡೋದು ಒಂದು ಸಮಸ್ಯೆ ಅಂತ ಬಂದಾಗ ನಾಲ್ಕು ಜನ ನಾಲ್ಕು ತರದಲ್ಲಿ ಆಲೋಚನೆ ಮಾಡ್ತಾರೆ ಅದರಿಂದನೇ ತಾನೆ ಪರಿಷ್ಕಾರದ ಮೂಲ ಸಿಗೋದು ಶರ್ಲಿ ಮೊದಲೇ ವಿದೇಶಿ ಹುಡುಗಿ ಅವರ ದೇಶದಲ್ಲಿ ಒಬ್ಬರು ಇನ್ನೊಬ್ಬರ ಜೊತೆ ಸಲಿಗೆ ಬೆಳೆಸೋದು ಒಬ್ಬರನ್ನ ಡೈವರ್ಸ್ ಮಾಡಿ ಇನ್ನೊಬ್ಬರನ್ನ ಮದುವೆ ಆಗೋದು ಗಂಡ ಜೊತೆಲಿ ಇರುವಾಗಲೇ ಇನ್ನೊಬ್ಬರ ಜೊತೆ ಓಡಾಡೋದಲ್ಲ ಸಹಜ ತಾನೆ ಆರ್ಥದಲ್ಲೇ ಹೇಳಿರ್ತಾರೆ ಹೌದು ಅದೇ ಅರ್ಥದಲ್ಲೇ ಹೇಳಿರೋದು ಹಾಗೆಲ್ಲ ಇಲ್ಲ ಅಂದ್ರೆ ಅದನ್ನ ನಿರೂಪಿಸಿ ನಮ್ಮ ಅಕ್ಕ ವಿದೇಶದವರು ಆಗಿರಬಹುದು ಆದ್ರೆ ಇವ್ರು ಹೇಳೋ ಅಂತ ತಪ್ಪು ನಮ್ಮ ಅಕ್ಕ ಯಾವತ್ತೂ ಮಾಡೋದಿಲ್ಲ ಹಾಗಾದ್ರೆ ಅವಳು ಮಾಡಿರೋ ಘೋರವಾದ ತಪ್ಪು ಯಾವುದು ನೀನು ಮಾತಾಡೋದನ್ನ ನೋಡಿದ್ರೆ ಅವಳು ಸಮಸ್ಯೆ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ ಏನಾದರೂ ಇದ್ರೆ ಹೇಳಪ್ಪ ಅವಳನ್ನ ಹುಡುಕೋದಕ್ಕೆ ಒಂದು ದಾರಿ ಸಿಗುತ್ತೆ ನೆನೆ ನೀವು ಮತ್ತು ಅವಳು ನನ್ನ ಹತ್ರ ಬಂದು ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಕರ್ಕೊಂಡು ಹೋಗಿದ್ರಿ ಆದ್ರೆ ಆಮೇಲೆ ಮಾತಾಡೋ ಸಂದರ್ಭ ಸಿಗ್ಲಿಲ್ಲ ಈಗ್ಲಾದ್ರೂ ಹೇಳಿ ಯಾವ ವಿಷಯ ಮಾತಾಡೋಕ್ ಬಂದಿದ್ರಿ ಹೇಳಿ ಹೇಳಿ ಅಂದ್ರೆ ನೀವಿಬ್ರು ಒಟ್ಟಿಗೆ ಸುಶೀಲ ಹತ್ರ ಹೋಗಿದ್ರಿ ಅಂದ್ಮೇಲೆ ಖಂಡಿತ ನಿಮ್ಗೆ ವಿಷಯ ಗೊತ್ತಿರುತ್ತೆ ಹೇಳಿ ದಯವಿಟ್ಟು ಹೇಳಿ ಅಗಸ್ತ್ಯ ಶರ್ಲಿನ ನಾನು ನನ್ನ ತಂಗಿ ಅಂತ ಕರಿತಿರ್ತೀನಿ ಅದು ಬರೀ ಬಾಯ್ ಮಾತಲ್ಲ ನನ್ನ ಮನಸ್ಸಿನ ಮಾತು ಅವಳ ಬಗ್ಗೆ ಅವಳ ವ್ಯಕ್ತಿತ್ವದ ಬಗ್ಗೆ ಜನ ಅನುಮಾನ ಪಡೋ ಹಾಗೆ ಮಾತಾಡ್ತಿದ್ರೆ ನನ್ನ ಕೈಲಿ ನೋಡ್ಕೊಂಡು ನಿಂತ್ಕೊಳಕ್ ಆಗ್ತಿಲ್ಲ
ಅದೇನ್ ನಿಜ ಗೊತ್ತಿದೆಯೋ ಹೇಳು. ಹೇಳಯ್ಯ ಚಪ್ಲಿ ವೀರ ಹೇಳು. ಓ ಹಾಗಾದ್ರೆ ನಾನು ಅನ್ಕೊಂಡಿದ್ ಸರಿಯಾಗಿದೆ. ಶರ್ಲಿ ಯಾವನ್ ಜೊತೆಗೋ ಓಡೋಗಿದ್ದಾಳೆ. ಪದೇ ಪದೇ ನಮ್ಮ ಅಕ್ಕನ ಚಾರಿತ್ರದ ಬಗ್ಗೆ ಮಾತಾಡಿದ್ರೆ ಹೊತ್ತು ಸಾಯ್ಸಾಕ್ಬಿಡ್ತೀನಿ ನಿನ್ನ. ಏಯ್ ಮಾತಾಡ್ತೀನಯ್ಯ, ಸಾವಿರ ಸಲ ಅದನ್ನೇ ಹೇಳ್ತೀನಿ. ಏನಿವಾಗ ನಿಮ್ ತಂದೆಯವರು ನಿಮ್ಮ ಮಾವನವರು ಈ ಊರಿನ ಪಂಚಾಯತಿ ಮುಖಂಡರು. ಈ ತರ ಸಮಸ್ಯೆ ಬಂದಾಗ ಈ ತರ ಪ್ರಶ್ನೆಗಳನ್ನ ಸಾಕಷ್ಟು ಸಲ ಕೇಳಿದ್ದಾರೆ. ಐ ಊರಿನ ಜನರ ಕತೆ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮಕ್ಕ ಅಂತವರಲ್ಲ. ಒಂದ್ ನಿಮಿಷ. ಹೊತ್ತೆನಲ್ಲಿ ಬೆಳೀತಿರೋ ನನ್ನ ಮಗು ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನಮ್ಮಕ್ಕ ನಡತೆಗೆಟ್ಟವಳಲ್ಲ, ಅವರು ಮಹಾಸಾಧ್ವಿ ಹೆಣ್ಣು. ದಯವಿಟ್ಟು ದಯವಿಟ್ಟು ಯಾರು ನಮ್ಮ ಅಕ್ಕನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಡಿ. ಕೇಳಿಸ್ಕೊಂಡ್ರೇನಯ್ಯ ಕೇಳಿಸ್ಕೊಂಡ್ರ ಮುಗೀತಾ? ನಿಮ್ಮ ಅನುಮಾನ ಎಲ್ಲ ಮುಗೀತಾ? ಮಾನಕ್ಕೋಸ್ಕರ ಪ್ರಾಣ ಬಿಡೋ ಹೆಣ್ಮಕ್ಳು ಕಣ್ರಯ್ಯ ನಮ್ ಮನೆ ಮಕ್ಕಳು. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಇನ್ಯಾರು ಕೆಟ್ಟದಾಗ ಮಾತಾಡಬೇಡಿ. ನೀನ್ ಹೇಳಪ್ಪ, ಶರ್ಲಿ ಮುಚ್ಚಿಟ್ಟಿದ್ ರಹಸ್ಯ ಏನು? ಅಳಿ ಅಂದ್ರೆ ನಮ್ಮ ಮಾನಾಪಹರಣ ನಡೆದಿದ್ದು ಸಾಕು. ದಯವಿಟ್ಟು ಆ ರಹಸ್ಯ ಏನು ಅಂತ ಹೇಳಿ, ಬೇಕಾದ್ರೆ ನಾನು ನಿಮ್ ಕೈ ಮುಗಿತೀನಿ, ದಯವಿಟ್ಟು ಹೇಳಿ. ಅಯ್ಯೋ ಮಾವ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ, ಅದು ನಮಗೆ ಶ್ರೇಯಸ್ಸಲ್ಲ. ಶರ್ಲಿ ನನ್ನ ಸೊಸೆ, ಆದರೂ ನಾನು ಅವಳನ್ನ ಮಗಳ ತರ ನೋಡ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಅವಳ ಚಾರಿತ್ರದ ಬಗ್ಗೆ ಸಣ್ಣ ಮಾತುಗಳು ಬಂದಾಗ ಈ ದೇಹದಲ್ಲಿ ಇನ್ನೂ ಯಾಕಾದ್ರೂ ಪ್ರಾಣ ಉಳಿದಿದೆಯೋ ಅಂತ ನನ್ನ ಮೇಲೆ ನನಗೆ ಅಸಹ್ಯ ಆಗುತ್ತೆ. ಹೇಳಿ ಹೇಳಿ ಅಂದ್ರೆ ನಿಮಗ್ ಗೊತ್ತಿರೋ ಶರ್ಲಿ ರಹಸ್ಯಗಳು ಏನು ಹೇಳಿ. ಅವಳ ಮನೇನೆ ಬಿಟ್ಟು ಹೋದ್ಮೇಲೆ ನೀವಿನ್ನೂ ಮೌನ ಸಾಸ್ತದ ಸರಿಯಲ್ಲ ಅಳಿ ಅಂದ್ರೆ ಹೇಳಿ. ಹೇಳಿ ಬವ್ವ, ಶರ್ಲಿ ಅಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಂಡ ಅಂತ ಭಯ ಆಗ್ತಿದೆ ನಂಗೆ, ಹೇಳಿ. ಹೇಳು ಅಗಸ್ತ್ಯ. ಮುಚ್ಚಿಟ್ಟಿರೋದು ಯಾವತ್ತಿದ್ರು ಅಳಿಸೋದೆ, ಅದೇನಂತ ಹೇಳು.
ಏನ್ ಬಾಬಾ ಇಡಿ ಗೂರಿ ಗೂರೆ ಮನೆ ಮುಂದೆ ನೆರೆದು ಬಿಟ್ಟಿದೆ. ನಾನು ನಿನಗೆ ಸರ್ಪ್ರೈಸ್ ಕೊಟ್ಟಾಗ ನೀನು ನನಗೇನಾದ್ರೂ ಸರ್ಪ್ರೈಸ್ ಪ್ಲಾನ್ ಮಾಡಿದ್ಯೋ ಹೇಗೆ? ನಮ್ಮಿಬ್ರು ಮದ್ವೆ ಏನಾದ್ರೂ ನನಗೆ ಗೊತ್ತಿಲ್ಲದಂಗೆ ಪ್ಲಾನ್ ಮಾಡಿಬಿಟ್ಟಿದ್ಯಾ? ಏನೋ ಗೊತ್ತಾಗ್ತಿಲ್ಲ ರಮು, ಬಾ ನೋಡೋಣ. ಅಪ್ಪಾಜಿ, ಯಾಕೆ ಊರಿನ ಜನ ಎಲ್ಲ ಸೇರಿದ್ದಾರೆ? ಏನಾಯ್ತು ಅಲ್ಲಿಗೆ? ನಿನಗೆ ವಿಷಯ ಏನು ಗೊತ್ತೇ ಇಲ್ವಾ? ವಿಷಯ? ಯಾವ ವಿಷಯ? ನಿನ್ನ ಹೆಂಡತಿ ಮನೆ ಬಿಟ್ಟು ಓಡೋಗಿರೋ ವಿಷಯ. ಏನೋ ಶರ್ಲಿ ಮನೆ ಬಿಟ್ಟು ಹೋಗಿದ್ದಾಳ? ಏನಪ್ಪ ನೀನು, ಬೆಳಿಗ್ಗೆಯಿಂದ ನಾವೆಲ್ಲ ಶರ್ಲಿ ಕಾಣ್ತಿಲ್ಲ ಅಂತ ಒದ್ದಾಡ್ತಾ ಇದ್ದೀವಿ. ಈ ಮಠ ಮಠ ಮಧ್ಯಾಹ್ನ ಸಮಯಕ್ಕೆ ಬಂದ್ಬಿಟ್ಟು ಹೌದಾ ಅಂತಿದೆಯಲ್ಲ. ಅಲ್ಲಿಗೆ ರಾತ್ರಿ ನೀನು ಮನೆಯಲ್ಲಿ ಇರ್ಲಿಲ್ವಾ? ಇವತ್ತು ರಮೀನ್ ಬರ್ತಾಳೆ, ಅದಕ್ಕೆ ಮಧ್ಯರಾತ್ರಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗಿದ್ದೆ. ಮಾವನ ಜೊತೆನೇ ಇದ್ರು. ಎಂಥ ಸಮಸ್ಯೆ ಬಂದ್ರು ಎದೆ ಒಡ್ಡಿ ನಿಲ್ಲೋರು ನಮ್ಮಕ್ಕ. ನಿನ್ನಂತ ಚಿಲ್ಲರೆಗಳಿಗೆಲ್ಲ ಹೆದರ್ಕೊಂಡು ಮನೆ ಬಿಟ್ಟು ಹೋಗೋದಿಲ್ಲ. ಎಲ್ಲಿ ಬಚ್ಚಿಟ್ಟಿದ್ಯೋ ಅವ್ರನ್ನ? ಬಾಬಾ, ನನ್ನ ಹೆಂಡ್ತಿನ ನಾನು ಯಾಕೆ ಬಚ್ಚಿಡ್ಲಿ? ಯಾರೋ ನಿನ್ನ ಹೆಂಡ್ತಿ